ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆದಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 8 ವಿಕೆಟ್ಗಳಿಂದ ಗೆದ್ದಿದ್ದಾರೆ. ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಈ ಸೀಸನ್ನಲ್ಲಿ ಅದ್ಭುತವಾಗಿ ಆಟವನ್ನು ಆಡಿರೋದು ಅಂದರೆ ಜಾಸ್ ಬಟ್ಲರ್. ಕಳೆದ ಕೆಲವು ಮ್ಯಾಚ್ಗಳಿಂದ ಜಾಸ್ ಬಟ್ಲರ್ ಕಂಟಿನ್ಯೂಸ್ ಆಗಿ ಫ್ಲಾಪ್ ಆಗ್ತಿದ್ದಾರೆ. ಇದೇ ಕಾರಣಕ್ಕೆ ರಾಜಸ್ಥಾನ್ ರಾಯಲ್ಸ್ ಕೂಡ ಫ್ಲಾಪ್ ಆಗ್ತಿದೆ ಅಂತ ಹೇಳ್ಬೋದು. ಬಟ್ಲರ್ ಕಳೆದ 3 ಪಂದ್ಯಗಳಲ್ಲಿ 22, 30 ಹಾಗೂ 7 ರನ್ಗಳನ್ನ ಬಾರಿಸಿದ್ದಾರೆ. ಈ ಸೀಸನ್ ಆರಂಭದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೆಂಚುರಿಯನ್ನು ಹೊಡೆದಾಗ ಜಾಸ್ ಬಟ್ಲರ್ ವಿರಾಟ್ ಕೊಹ್ಲಿ ಅವರ 2016 ರೆಕಾರ್ಡನ್ನು ಬ್ರೇಕ್ ಮಾಡ್ತಾರಾ ಅಂತ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಹುಟ್ಟಿಕೊಂಡಿತ್ತು. ವಿರಾಟ್ ಕೊಹ್ಲಿ 2016 ಐ ಪಿ ಎಲ್ ಸೀಸನಲ್ಲಿ ಬರೋಬ್ಬರಿ 973 ರನ್ಗಳನ್ನ ಬಾರಿಸಿದ್ರು. ಐ ಪಿ ಎಲ್ ಇತಿಹಾಸದಲ್ಲಿ ಒಂದೇ ಸೀಸನ್ನಲ್ಲಿ ಅತಿ ಹೆಚ್ಚು ರನ್ನನ್ನು ಬಾರಿಸಿರುವಂಥ ರೆಕಾರ್ಡ್ ಇದಾಗಿದೆ. ಈ ರೆಕಾರ್ಡನ್ನು ಜಾಸ್ ಬಟ್ಲರ್ ಮುರಿತಾರ ಅಂತ ಕೇಳೋಷ್ಟರಲ್ಲಿ ಬಟ್ಲರ್ ಯಾಕೋ ಸ್ವಲ್ಪ ಮಂಕಾಗಿದ್ದಾರೆ. ಈ ಸೀಸನಲ್ಲಿ ಆಡಿರುವಂಥ 12 ಪಂದ್ಯಗಳಲ್ಲಿ ಜಾಸ್ ಬಟ್ಲರ್ 625 ರನ್ಗಳನ್ನ ಬಾರಿಸಿದ್ದಾರೆ. ಈಗಲೂ ಕೂಡ 2 ಪಂದ್ಯಗಳು ಬಾಕಿ ಇದ್ದು ಬಟ್ಲರ್ ವಿರಾಟ್ ಕೊಹ್ಲಿ ಅವರ ರೆಕಾರ್ಡನ್ನು ಬ್ರೇಕ್ ಮಾಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಇನ್ನು ಲೀಗ್ ಹಂತದಲ್ಲಿ ಕೇವಲ 2 ಪಂದ್ಯಗಳು ಮಾತ್ರ ಬಾಕಿ ಇದ್ದು ರಾಜಸ್ಥಾನ್ ರಾಯಲ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಸದ್ಯಕ್ಕೆ 3ನೇ ಸ್ಥಾನದಲ್ಲಿದೆ. ನಿಮ್ಮ ಪ್ರಕಾರ ಜಾಸ್ ಬಟ್ಲರ್ ವಿರಾಟ್ ಕೊಹ್ಲಿ ಅವರ ರೆಕಾರ್ಡನ್ನು ಈ ಸೀಸನ್ನಲ್ಲಿ ಮುರಿತಾರಾ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ನಲ್ಲಿ ಬರ್ತಿಳಿಸಿ.